ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮೃಡವಾಡಿ. ವಿಸ್ಮಯ ಲೋಕದ ಸುತ್ತ ಹೆಣ್ಣಿನ ದೇಹ ಆದರೆ ಗಂಡಸಿನ ಮುಖ, ಇದನ್ನು ನೀವು ನೋಡಲೇಬೇಕು. ನಿಜಕ್ಕೂ ಈಗಿನ ಪ್ರಪಂಚದಲ್ಲಿ ಏನೇನೋ ವೈರಲ್ ಸುದ್ದಿಗಳು ದಿನ ಬರುತ್ತಲೇ ಇರುತ್ತೆ. ಅದೇ ರೀತಿ ಇಲ್ಲೊಂದು ಸುದ್ದಿ ಕೇಳಿದ್ರೆ ನೀವು ಒಂದು ಕ್ಷಣ ಶಾಕ್ ಆಗ್ತೀರಾ. PCOS ಅನ್ನೋದು ಹಾರ್ಮೋನ್ಗಳಿಂದ ಉಂಟಾಗುವ ಸಮಸ್ಯೆ. ಇದು ಹದಿಹರೆಯದವರು ಚಿಕ್ಕ ವಯಸ್ಸಿನವರಲ್ಲಿಯೂ ಕಂಡು ಕಾಣಿಸಿಕೊಳ್ಳುತ್ತದೆ. ಈ ಸಮಯದಲ್ಲಿ ಮಹಿಳೆಯ ದೇಹದಲ್ಲಿ ಅನೇಕ ವಿಚಿತ್ರ ಬದಲಾವಣೆಗಳಾಗುತ್ತವೆ. ದೇಹದ ಅನೇಕ ಭಾಗಗಳಲ್ಲಿ ಅನಗತ್ಯ ಕೂದಲು ಬೆಳೆಯುತ್ತೆ, ಜೊತೆಗೆ ಅವರ ದೇಹದ ತೂಕವು ಸ್ವಲ್ಪ ಮಟ್ಟದಲ್ಲಿ ಹೆಚ್ಚುತ್ತದೆ. ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿ 27 ವರ್ಷದ ಯುವತಿ ಸುಮಾರು 8 ವರ್ಷಗಳಿಂದ ಈ ಕಾಯಿಲೆಯಿಂದ ಬಳಲುತ್ತಿದ್ದಾಳೆ. ಈ ಸಮಸ್ಯೆಯಿಂದ ಪ್ರತಿದಿನ 2 ದಿನಗಳಿಗೊಮ್ಮೆ ಆಕೆ ಕೂದಲನ್ನು ತೆಗೆಯಬೇಕಿತ್ತು. ಆದರೆ ಸಮಯ ಕಳೆದಂತೆ ಈಗ ತನ್ನ ಪರಿಸ್ಥಿತಿ ಒಪ್ಪಿಕೊಂಡು ಗಡ್ಡವನ್ನು ಬೆಳೆಸಲು ಪ್ರಾರಂಭಿಸಿದ್ದಾಳೆ. ಈ ಹುಡುಗಿ ಜೊತೆ ತಾನು ತೆಗೆದುಕೊಂಡಿರುವ ನಿರ್ಧಾರ ನನ್ನ ಮಹತ್ವದ ಅತ್ಯುತ್ತಮ ನಿರ್ಧಾರ ಅಂತ ಹೇಳಿದ್ದಾಳೆ. 27 ವರ್ಷದ ಎಲ್ಮಾ ಟೋರೆಸ್ನಲ್ಲಿ 15ನೇ ವಯಸ್ಸಿನಲ್ಲಿ PCOS ಕಾಯಿಲೆ ಕಾಣಿಸಿಕೊಂಡಿತ್ತು. ಇದಾದ ಮೇಲೆ ಬರೋಬ್ಬರಿ 8 ವರ್ಷ ಈಕೆ ಕ್ಷೌರ, ವ್ಯಾಕ್ಸಿಂಗ್ ಮತ್ತು ಬ್ಲೀಚಿಂಗ್ ಮಾಡುತ್ತಲೇ ಇದ್ದರು. ವಾಸ್ತವದಲ್ಲಿ ಹಾರ್ಮೋನ್ಗಳ ಕಾರಣದಿಂದ ಯುವತಿ ಮುಖದ ಮೇಲೆ ಸಾಕಷ್ಟು ಅನಗತ್ಯ ಕೂದಲು ಬೆಳೆಯುತ್ತಿತ್ತು. ಮೊದಲಿಗೆ ಭಾರಿ ಅವಮಾನ ಆಗುತ್ತಿತ್ತು. ಅದರಿಂದ ತಪ್ಪಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನ ಪಟ್ಟಳು. ಆದರೆ ನಂತರ ಈ ಕಾಯಿಲೆಯನ್ನು ಆಕೆ ಒಪ್ಪಿಕೊಂಡು ನಂತರ ಗಡ್ಡವನ್ನು ಬೆಳೆಸಲು ನಿರ್ಧರಿಸಿದಳು. 4 ವರ್ಷಗಳ ಹಿಂದೆ ಎಲ್ಲ ಎಲ್ಮಾ ಕ್ಷೌರವನ್ನು ನಿಲ್ಲಿಸಿದಳು. ಈಗ ಹುಡುಗರಂತೆ ಮುಖದ ಮೇಲೆ ಪೂರ್ಣಗಡ್ಡ ಬೆಳೆಯಿತು. ಆದರೂ ಕೂಡ ಈಕೆ ವ್ಯಾಕ್ಸ್ ಮಾಡಲಿಲ್ಲ. ತನ್ನ ಈ ಕಥೆಯನ್ನು ಎಲ್ಮಾ ಮಹಿಳೆಯರೊಂದಿಗೆ ಹಂಚಿಕೊಳ್ಳುತ್ತಾಳೆ. ಇದರಿಂದ ಅವರು ಕೂಡ ಈ PCOS ರೋಗದ ಖಿನ್ನತೆಯಿಂದ ಹೊರಬರುತ್ತಿದ್ದಾರೆ. ಈಕೆ 15 ವರ್ಷದವಳಿದ್ದಾಗ ತನ್ನ ಸಹಪಾಠಿಗಳು ಅವಳನ್ನು ಗೇಲಿ ಮಾಡುತ್ತಿದ್ದರು ಎಂದು ಎಲ್ಮಾ ತನ್ನ ಕೆಟ್ಟ ಅನುಭವವನ್ನು ಹೇಳುತ್ತಾಳೆ. ಅನಾರೋಗ್ಯದ ಕಾರಣದಿಂದ ಈ ಕಾಯಿಲೆ ಬರುತ್ತೆ ಮತ್ತು ಇದು ನೈಸರ್ಗಿಕವಾಗಿದೆ. ಖಿನ್ನತೆಗೆ ಹೋಗುವ ಬದಲು ಅದನ್ನು ಅಳವಡಿಸಿಕೊಳ್ಳಿ. PCOS ಮಹಿಳೆಯರು ಸಾಕಷ್ಟು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಸಮಾಜದ ಒತ್ತಡವನ್ನು ಅವರ ಮೇಲೆ ಕುಗ್ಗಿಸುತ್ತದೆ. ಎಲ್ಮಾ ತನ್ನ ಗಡ್ಡದೊಂದಿಗೆ ಹಲವಾರು ಚಿತ್ರಗಳನ್ನು ತನ್ನ ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿದ್ದಾಳೆ. ಜನರು ಇದನ್ನು ನೋಡಿ ಇವಳ ಆತ್ಮವಿಶ್ವಾಸವನ್ನು ಮೆಚ್ಚಿದ್ದಾರೆ. ಅನೇಕರು ಎಲ್ಮಾಳನ್ನು ಹೊಗಳಿದ್ದಾರೆ.